ಹಿಂದಿನ ದಿನ ಸಿಕ್ಕಿದ್ವಿ. ನನಗೆ ತುಂಬಾ ಒಂದು ಖುಷಿ ಖುಷಿಯಾಗಿ ಆ ಗಂಧದ ಗುಡಿ ಟೀಸರ್ನ ತೋರಿಸಿದ್ರು. ಆ ಒಂದು ಎಕ್ಸೈಟ್ಮೆಂಟ್ ಇತ್ತು ಅವ್ರ ಕಣ್ಗಳಲ್ಲಿ. ನೋಡು 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 ಅಂತ ನನಗೆ ಹಿಂಗೆ ತೋರಿಸ್ತಾ ಇದ್ರು. ನಾನು ನೋಡಿದೆ ಅದನ್ನ, ನೆಕ್ಸ್ಟ್ ಲೆವೆಲ್ ಇದೆ ಅಂತ ನಾನು ಹೇಳಿದೆ ಅವತ್ತು. ಸರ್, ಇವತ್ತು ಬೆಳಗ್ಗೆ ಅಪ್ಪು ಸರ್ ಅವರ ಕನಸು ಗಂಧದ ಗುಡಿ ಟೀಸರ್ ರಿಲೀಸ್ ಆಗಿದೆ ಸರ್, ನೋಡಿದ್ರಿ ಏನು ಅನಿಸ್ತಾ ಇದೆ ನಿಮಗೆ? ಫ್ಯಾಂಟಾಸ್ಟಿಕ್, ನೆಕ್ಸ್ಟ್ ಲೆವೆಲ್ ಇದೆ, ಅದ್ಭುತವಾಗಿದೆ. ಆಮೇಲೆ ಅವರ ಒಂದು ಡ್ರೀಮ್ ಪ್ರಾಜೆಕ್ಟ್ ಇದು. ಅವರ ಒಂದು ಲೆವೆಲ್ ಆಫ್ ಇಂಟ್ರೆಸ್ಟ್ ತೋರಿಸುತ್ತೆ, ಅವರು ಪಟ್ಟಿರೋ ಒಂದು ಕಷ್ಟ. ಇದೆಲ್ಲ ಅಂಡರ್ ವಾಟರ್ ಆಗಿರಲಿ, ಅಲ್ಲಿ ಕಾಡಲ್ಲಿ ನಡೆಯೋದಾಗಿರಲಿ, ಇದನ್ನೆಲ್ಲ ಶೂಟ್ ಮಾಡಿರೋ ಪ್ಯಾಟರ್ನ್ ಆಗಿರಲಿ, ಬಹಳ ಕಷ್ಟ. ಅದು ನೋಡಿದ್ರೆ ಹೇಳ್ಬೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್ ಅಂತ. ಸೊ ನಾನಂತೂ ಕಾಯ್ತಾ ಇದ್ದೀನಿ ಅದನ್ನ ಫುಲ್ ವರ್ಷನ್ ಏನಿದೆ ಅಂತ ನೋಡ್ಲಿಕ್ಕೆ. ಯಾವತ್ತರ ನಿಮ್ಮ ಜೊತೆ ಮೀಟ್ ಮಾಡಿದ್ರು, ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸನ್ ಮಾಡಿದ್ರೆ ಗಂಧದ ಗುಡಿ ಅಂತ ಏನಾದ್ರೂ? ಅಫ್ಕೋರ್ಸ್, ನಾನು ಹೇಳಿದ್ನಲ್ಲ ಹಿಂದಿನ ದಿನ ಸಿಕ್ಕಿದ್ವಿ. ನನಗೆ ತುಂಬಾ ಒಂದು ಖುಷಿ ಖುಷಿಯಾಗಿ ಆ ಗಂಧದ ಗುಡಿ ಟೀಸರ್ನ ತೋರಿಸಿದ್ರು. ಆ ಒಂದು ಎಕ್ಸೈಟ್ಮೆಂಟ್ ಇತ್ತು ಅವ್ರ ಕಣ್ಗಳಲ್ಲಿ. ನೋಡು 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 ಅಂತ ನನಗೆ ಹಿಂಗೆ ತೋರಿಸ್ತಾ ಇದ್ರು. ನಾನು ನೋಡಿದೆ ಅದನ್ನ, ನೆಕ್ಸ್ಟ್ ಲೆವೆಲ್ ಇದೆ ಅಂತ ನಾನು ಹೇಳಿದೆ ಅವತ್ತು. ಆಮೇಲೆ ಇಲ್ಲ, ಇಟ್ಸ್ ಫಾರ್ ದ ನೇಚರ್, ಫಾರ್ ದ ಎನ್ವಿರಾನ್ಮೆಂಟ್ ಅಂತ ಒಂದು ಪ್ರಾಜೆಕ್ಟ್ ಕಣೋ ಇದು. ಹಾಗೆ ಹೀಗೆ ಮಮ್ಮ ಮಾಡು, ನೆಕ್ಸ್ಟ್ ಲೆವೆಲ್ ತುಂಬ ಚೆನ್ನಾಗಿದೆ ಮಮ್ಮ ಅಂತ ಅಪ್ರಿಷಿಯೇಟ್ ಮಾಡಿದ್ದೆ. ಇವತ್ತು ನಿಜ ಆಗೋಯ್ತಲ್ಲ, ಎಲ್ಲರೂ ಇಷ್ಟಪಡ್ತಾ ಇದ್ವಿ, ಎಲ್ಲರೂ ನೋಡ್ತಾ ಇದ್ವಿ. ಸೊ ದಟ್ಸ್ ಬಿಗ್.